ನನ್ನ ಹೆಸರು ಮುನಿರಾಜು ಅಂತೇಳ್ಬಿಟ್ಟು. ಮೊದಲು ನಾನು ಖಾಸಗಿ ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ನೃತ್ಯ ಶಿಕ್ಷಕರು ಹಾಗೂ ಕಂಪ್ಯೂಟರ್ ಶಿಕ್ಷಕರ ಕಾರ್ಯನಿರ್ವಹಿಸ್ತಾ ಇದ್ದೆ. ಕಳೆದ 4 ವರ್ಷಗಳಿಂದ ಗುಡಿಬಂಡೆ ತಾಲೂಕಿನ ಶಿಕ್ಷಣ ಸಂಯೋಜಕನಾಗಿ ಗ್ರಾಮ ವಿಕಾಸ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಪ್ರಸ್ತುತ ಈಗ ಜಿಲ್ಲಾ ಜವಾಬ್ದಾರಿ ನನಗೆ ನೀಡಿದ್ದಾರೆ, ನಾನು ಜಿಲ್ಲಾ ಜವಾಬ್ದಾರಿ ಕೂಡ ನಿರ್ವಹಿಸ್ತಾ, ಜೊತೆಗೆ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಯೋಗ ಟ್ಯೂಟರ್ ಆಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಒಟ್ಟು 32 ಗ್ರಾಮದಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಸಂಸ್ಕಾರದ ಜೊತೆಗೆ ಇಳಿತಿ ನಮ್ಮ ಅಭಿನಯ ಗೀತೆಗಳು, ನಮ್ಮ ಸಂಸ್ಕಾರ ಭಜನೆ, ಕುಣಿತ ಭಜನೆ ಇತ್ಯಾದಿಗಳನ್ನ ಅಭ್ಯಾಸ ಮಾಡಿಸ್ತಾ ಮಕ್ಕಳನ್ನ ಬೆಳೆಸ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವೊಂದು ವಿಶೇಷವಾದಂತಹ ವಿಡಿಯೋವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅದೇನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಭಜನೆ ಮಾಡ್ತಾ ನಾವೆಲ್ಲರೂ ಕೂಡ ಕುತ್ಕೊಂಡು ಹಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಹೆಚ್ಚಂದ್ರೆ ಸ್ವಲ್ಪ ಮೂಮೆಂಟ್ಸ್ ಮಾಡ್ತಾ ಅಥವಾ ಕೈಯಲ್ಲಿ ಚಪ್ಪಾಳೆಯನ್ನು ತಟ್ಕೊಂಡು ಹಾಡೋದು ರೂಢಿಯಲ್ಲಿದೆ. ಆದರೆ ನಿಮಗೆ ಪ್ರತಿಯೊಂದು ಭಜನೆಯನ್ನು ಮಾಡ್ತಾನೂ ನೀವು ಮೈಮರೆತು ಹಾಡಿನ ಜೊತೆ ಜೊತೆಯಲ್ಲಿ ನೃತ್ಯವನ್ನು ಕೂಡ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ಹೌದು, ಖಂಡಿತವಾಗ್ಲೂ ಎಲ್ಲ ಏಜ್ ಅವರು ಕೂಡ ಮಾಡುವಂತಹ ಸ್ಟೆಪ್ಸನ್ನು ಇವತ್ತು ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ, ನೀವು ಈ ಸ್ಟೆಪ್ಸ್ಗಳನ್ನು ಈ ವಿಡಿಯೋದಲ್ಲಿ ತೋರಿಸಿರ್ತಕ್ಕಂತಹ ಸ್ಟೆಪ್ಸ್ಗಳನ್ನು ಕೇವಲ ಈ ಹಾಡುಗಳಿಗೆ, ಅಂದರೆ ನಾವು ವಿಡಿಯೋದಲ್ಲಿ ಯಾವ ಹಾಡನ್ನು ಭಜನೆಯನ್ನು ಮಾಡಿದವೋ ಆ ಹಾಡಿಗಷ್ಟೇ ಅಲ್ಲದೆ ಬೇರೆ ಯಾವ ಭಜನೆಗೂ ಕೂಡ ನೀವು ಇದನ್ನೇ ಹಾಕ್ಕೊಂಡು ಭಜನೆಯನ್ನು ಮಾಡ್ಕೊಳ್ಬೋದು. ತುಂಬಾ ಖುಷಿಯಾಗುತ್ತೆ. ಹಿಂದೂ ಸೇವಾ ಪ್ರತಿಷ್ಠಾನ ಗುಡಿಬಂಡೆ ಇಲ್ಲಿನ ತಾಲೂಕು ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಧರ್ ಸಾಗರ್ಜಿ ಅವರು ಇವರನ್ನು ಕರ್ಕೊಂಡು ಬಂದಿದ್ರು. ಸೊ ತುಂಬಾ ಚೆನ್ನಾಗಿ ಮುನಿರಾಜ್ ಸರ್ ನಮಗೆ ಎಲ್ಲ ಭಜನೆಗಳಿಗೂ ಕೂಡ ಹೇಗೆ ನಾವು ನೃತ್ಯವನ್ನು ಕೂಡ ಮಾಡಿಕೊಂಡು ಹಾಡಬಹುದು ಅನ್ನೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಕಲಿಯೋಣ, ಬನ್ನಿ. ಹಾಗೂ ಶ್ರೀಧರ್ ಸಾಗರ್ಜಿ ಅವರಿಗೆ ತುಂಬಾ ಧನ್ಯವಾದಗಳು. ಒಂದು, ಎರಡು, ಮೂರು. ಈಗ ಒಂದು ಎಲ್ಲರೂ ಮಾಡಿ ಚೆನ್ನಾಗಿ ಮಾಡಿದ್ವಿ. ಈಗ ಎರಡನೇ ಹೆಜ್ಜೆ ಮಾಡೋಣ. ಮುಂದಕ್ಕೆ ಹೋಗೋದು, ಹಿಂದ್ಗಡೆ ಬರೋದು, ಸ್ವಲ್ಪ ಕಷ್ಟ ಆಗುತ್ತೆ, ಏನಾಗೋದಿಲ್ಲ, ಮಾಡದೇ ಇದ್ರೆ ಅಭ್ಯಾಸ ಆಗ್ಬಿಡುತ್ತೆ. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಕಾಲುಕ್ಕಳಿ. ಒಂದು, ಎರಡು, ಮೂರು. ಮುರುಗಿ ಜೋಡಿಸಿ, ಎರಡು ಹೆಜ್ಜೆ ಮಾಡಿ ಜೋಡಿಸಿ. ಮತ್ತೆ ಒಂದು, ಎರಡು, ಮೂರು. ಮೂರು ಹಿಂದ್ಗಡೆ ಬರೋದು, ಇನ್ನೊಂದ್ಸರಿ ನೋಡಿ. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಕಾಲು ಈ ಕಡೆಗೆ ಒಂದ್ಸರಿ, ಈ ಕಡೆಗೆ ಒಂದ್ಸರಿ, ಎರಡು ಕಾಲುಗಳು. ಹಂಗೀರು ಮುಖಾಂತರ ಹೋಗೋಣ, ಆಯ್ತಲ್ಲ. ಮೊದಲು ಬಲಗಾಲು ಬಲಕ್ಕೆ, ಎಡಗಾಲು ಎಡಕ್ಕೆ, ಮೂರನೇದಕ್ಕೆ ಎಲ್ಲರೂ ಜೋಡಿಸುವಂಥದ್ದು. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಇನ್ನೊಂದ್ಸರಿ. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಅಷ್ಟೇ. ನಿಧಾನ ಜೋರಾಗಿ ಮಾಡಿ, ನಿಧಾನವಾಗಿ ಮಾಡಿ. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಇನ್ನೊಂದ್ ಸರಿ ಮಾಡೋಣ. ಆಫ್ ಮಾಡಿ, ಸೈಲೆಂಟ್ ಮಾಡಿಬಿಟ್ಟು ಅನ್ಸುತ್ತೆ. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಕೆಲವರೆಲ್ಲ ಏನ್ ಮಾಡ್ತಿದ್ದೀರ ಅಂತಂದ್ರೆ ಹೀಗಾಗ್ತಾ ಇದ್ದಾರೆ, ಹೀಗಾಗ್ಬಾರ್ದು. ಬಲಗಾಲ ಬಲಕ್ಕೆ ಹೋಗ್ಬೇಕು, ಎಡಗಾಲ ಎಡಕ್ಕೆ ಹೋಗ್ಬೇಕು. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಈಗ ಹೆಜ್ಜೆನೂ ಅಷ್ಟೇ, ಹೆಜ್ಜೆ ನೋಡ್ಕೊಳ್ಳಿ ಈಗ. ನೋಡಿ, ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಹೇಳೋಕೆ ಮಾಡ್ಬೋದಾ ಈಗ? ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಒಂದು, ಎರಡು, ಮೂರು. ಮತ್ತೆ ಹಿಂದಕ್ಕೆ, ಮತ್ತೆ ಕೆಳಗಡೆ ಎರಡು ಚಪ್ಪಾಳೆ, ಮತ್ತೆ ಮೇಲ್ಗಡೆ ಒಂದು ಚಪ್ಪಾಳೆ. ಒಂದು, ಎರಡು, ಮೂರು. 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 ಇದು ಮೊದಲನೇ ಹೆಜ್ಜೆ. ಎರಡನೇ ಹೆಜ್ಜೆ ಮುಂದಕ್ಕೆ ಹೋಗೋದು, ಹಿಂದೆ ಬರೋದು. ಇವರೆಲ್ಲ ಮಾಡ್ತಕ್ಕಂಥ ನೋಡ್ಕೊಳ್ಳಿ, ಒಟ್ಟಿಗೆ ಮಾಡೋಣ ಅವ್ರು ನೋಡ್ತಾರೆ. ಒಂದು, ಎರಡು, ಮೂರು. 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 ಒಂದು, ಎರಡು, ಮೂರು.
ಒಳಗಡೆ ಹೋಗೋದು ಮತ್ತೆ ಹಿಂದಕ್ಕೆ ಬರೋದು ಅಂತ ಒಂದ್ಸರಿ ನೋಡಿ. ಇವಾಗ ಹೇಗೋದು ಅದೇ ಹೆಜ್ಜೆ, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು, ಇದು ಮಾಡೋದು. ಇದೇ ನೋಡೋಣ ಈ ಹೆಜ್ಜೆ ಅಕಸ್ಮಾತ್ ನೀವೆಲ್ಲ ಇದಿರಂತಂದ್ರೆ ಒಂದು ಒಂದು ಒಬ್ರು ಬಿಟ್ಟು ಹೋಗ್ರು, ಒಬ್ರು ಬಿಟ್ಟು ಹೋಗ್ರು, ಒಳಗಡೆ ಹೋಗೋದು ಮತ್ತೆ ಅವ್ರು ಒಳಗಡೆ ಹೋದ್ರೆ ನಾವು ಆಚೆ ಹೋಗೋದು. ಈ ರೀತಿ ಬೇಕಾದ್ರೆ ಮಾಡ್ಕೋಬಹುದು ಮುಂದಿನ ಆಮೇಲೆ ಆಮೇಲೆ ಮಾಡಿಸ್ಬೇಕಂದ್ರೆ ಆ ರೀತಿ ಮಾಡಿಸ್ಬೋದು. ಈ ರೀತಿ ಮಾಡೋಣ, ರೊಟ್ಟಿ ಮಾಡೋಣ. ಎದ್ದು ಎದ್ದು ಕುರು ಒಂದು ಎರಡು ಮೂರು, ಒಂದು ಎರಡು ಮೂರು, ಇದನ್ನ ಅಲ್ಲ ಅವ್ರ ಮೇಲ್ ಬರ್ತಾರೆ. ಅದು ಮೇಲ್ ಬಾಕಿ ಹೇಳ್ಬೇಕು, ಬೇರೆ ಬರ್ತಿದ್ದಾರೆ. ಹೌದು, ಚೇರ್ ತಂದ್ಕೊಳ್ಳ. ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಈಗ ಹೋಗ್ತಿರಲ್ಲ ಹೀಗಿರ್ತೀರ, ಹೀಗೆ ಹೀಗೆ ಬಲಗೈ ನೋಡ್ಕೋಬೇಕು. ಬಲಗೈ ಯಾಕೆ ತಲೆಗೆ ನೋಡ್ಕೋಬೇಕು. ಬಲಗೈಯಿಂದ ಎಳೆಸಿರ್ಬೇಕು. ಒಂದ್ಸರಿ ಇನ್ನೊಂದ್ಸರಿ ನೋಡ್ಕೊಡಿ. ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಈಗೆಲ್ಲ ರೊಟ್ಟಿ ಮಾಡ್ಬೋದಾ? ಒಂದು ಎರಡು ಮೂರು, 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 ಒಂದು ಎರಡು ಮೂರು. ಇದು ಮೊದಲನೇ ಹೆಜ್ಜೆ. ಒಂದು ಎರಡು ಮೂರು ಅಷ್ಟೇ, ಒಂದು ಎರಡು ಮೂರು, ಒಂದು ಎರಡು ಮೂರು. ಚಪ್ಪಳಿ ಇದರ ಒಟ್ಟಿಗೆ ಹಾಕಲ್ಲ. ಈಗ ಇನ್ನೊಂದು ಹೆಜ್ಜೆ, ಒಳಗಡೆ ಹೋಗೋದು ಆಚೆ ಬರೋದು ಮೂರನೇ ಹೆಜ್ಜೆ. ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಮೊದಲಿಂದ ಎಡಕ್ಕೆ ತಿರುಗುವಂಥದ್ದು ಇದು ಮೂರು ಹೆಜ್ಜೆಗಳು. ಮೂರು ಹೆಜ್ಜೆಯಲ್ಲಿ ಒಟ್ಟಿಗೆ ಮಾಡ್ಬೋದಾ? ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಜಂಪ್ ಮಾಡ್ತಾಗಿಲ್ಲ ಅಂದ್ರೆ ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು, ಒಂದು ಎರಡು ಮೂರು. ಜಂಪ್ ಕಾಲ್ ಜೋಡಿಸ್ಬಿಡಿ ಅಷ್ಟೇ, ಹೋಗುತ್ತೆ ಕೈಯಿಂದ. ಎದ್ದು ಎದ್ದು ಕುರು ಒಂದು ಎರಡು ಮೂರು, 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 ಒಂದು ಎರಡು ಮೂರು. ಬಂಧುರಾಧೆ ಗೋವಿಂದ, ರಾಧೆ 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 ಗೋವಿಂದ.
ರಾಧೆ 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 ಗೋವಿಂದ ವೃಂದಾವನ ಚಂದ ರಾಧೆ 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 ಗೋವಿಂದ ವೃಂದಾವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ಹೆಜ್ಜೆ ಮಾಡೋದು ನಿಮ್ಗೆ ಸ್ವಲ್ಪ ಸುಲಭ ಇರುತ್ತೆ. ಹಾಡು ಸುಳ್ಳು ಬಂದು ಎರಡು ಬಂದು ಎರಡು ಬಂದು ನಮ್ಮ ದೊಡ್ಡ ರಾಮ ಇನ್ನೊಂದ್ಸರಿ ನೋಡ್ಕೊಳ್ಳಿ, ಕಾಲ್ ಮದ ನೋಡ್ಕೊಳ್ಳಿ, ಒಂದು ಎರಡು ಒಂದು ಎರಡು ಮೂರು ಒಂದು ಎರಡು ಒಂದು ಎರಡು ಮೂರು ಎಲ್ಲ ಕುಂಡೆ ಬೆಲೆ ಆಗಿತ್ತು ಚಿಕ್ಕವರಿದ್ದಾಗ. ಅಷ್ಟೇ ಇವಾಗ ಕುಂಡೆ ಬೆಲೆ ನೋಡಿದ್ರೆ ಆಗೋಯ್ತು. ರಾಮ ಪಟ್ಟ ವಿರಾಮ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಶ್ರೀರಾಮ್
ಮೂರ್ ಹೆಜ್ಜೆಗೂ ರಾ ಇಳಿಬೇಕು. ಲೋಕಾಭಿರಾಮ ಕರುಣಾಕರ ಮುಂಚೆ ತಗೊಳ್ತಾ ಇದ್ದೀರಾ ನೀವು ನಾನು ಒಂದ್ಸರಿ ನಾನು ಹಾಡ್ಬಿಡ್ತೀನಿ ನಿಮ್ ಜೊತೆ ನಾನು ಇನ್ನೊಂದ್ಸರಿ ಹಾಡ್ತೀನಿ ಆಯ್ತಲ್ಲ. ಏದು ಕುರು ಲೋಕಾಭಿರಾಮ ಕರುಣಾಕರ ಲೋಕಾಭಿರಾಮ ಕರುಣಾಕರ ಲೋಕಾಭಿರಾಮ ಕರುಣಾಕರ ನೀವು ಈಗ ನನ್ ಮುಂತದ್ದು ನಿಂತ್ಕೊಂಡು ಮಾಡಿ ಬರುತ್ತೆ ಆಯ್ತಾ. ಇದ್ರಲ್ಲ ಬರೋ ಒಂದು ಹಿಂಗೆ ಆ ಕಡೆ ಒಂದು ಎರಡು ಮೂರು ಅಷ್ಟೇ. ಈಗ ಒಂದು ಎರಡು ಒಂದು ಎರಡು ಮೂರು ಒಂದು ಎರಡು ಒಂದು ತುಂಬಾ ದೂರ ಒಂದು ಎರಡು ಒಂದು ಎರಡು ಮೂರು 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 ಒಂದು ಎರಡು ಒಂದು ಎರಡು ಮೂರು. ಇದೇನಾಗುತ್ತೆ ಅಂತಂದ್ರೆ ಎಲ್ಲಾರು ಒಂದೇ ಸರಿ ಬಂದು ಒಂದೇ ಸರಿ ಹೋದ್ರೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ. ಈಗ ಅಭ್ಯಾಸ ಮಾಡ್ತಿದೀವಲ್ಲ ಸ್ವಲ್ಪ ಸಣ್ಣ ಬಿಟ್ಟು ಮಿಸ್ಟೇಕ್ ಆಗುತ್ತೆ. ಸ್ವಲ್ಪ ದೊಡ್ಡ ರೌಂಡ್ ಆಗಿ ಹೌದು ಹೌದು ಮೂರ್ ಹೆಜ್ಜೆ ಹಾಕಕ್ ಜಾಗ ಬೇಕಲ್ಲ. ಜೈ ರಾಮ್ ಜೈ ಜೈ ರಾಮ್ ಜೈ ರಾಮ್ ಜೈ
ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಭಜನೆ ಎಲ್ಲ ಮಾಡಿದ ನಂತರ ತುಂಬಾನೇ ಖುಷಿ ಆಯಿತು. ಹಾಗೆಯೇ ಇದೊಂದು ರೀತಿ ರಿಲೀಫ್ ಮತ್ತು ಎಕ್ಸಸೈಸ್ ಆದಂಗೆ ಕೂಡ ಅನಿಸುತ್ತೆ ನಿಮಗೆ. ಯಾಕೆಂತ ಹೇಳಿದ್ರೆ ನಾವು ಏರೋಬಿಕ್ಸ್ ಮಾಡ್ತೀವಲ್ವ, ಅದೇ ರೀತಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವು ಮಾಡಿದರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಮಗೂ ಕೂಡ ಅನ್ನಿಸ್ತು. ಸೊ ಹೀಗಾಗಿ ನಾವು ಕೂಡ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಒಬ್ಬರಿಗೆ ಮಾಡೋಕ್ಕೆ ಬೋರ್ ಆಗುತ್ತೆ ಅಂತ ಹೇಳಿದ್ರೆ ಮನೆ ಹತ್ತಿರದಲ್ಲಿರುವಂತಹ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳನ್ನು ಅಥವಾ ನಿಮ್ಮದೇ ಏಜ್ ಅವ್ರನ್ನ ಎಲ್ಲರನ್ನ ಒಟ್ಟು ಹಾಕ್ಕೊಂಡು 4-5 ಜನ ಕೂಡಿ ಮಾಡಿದ್ರೆ ಇನ್ನೂ ತುಂಬಾ ಖುಷಿ ಅನಿಸುತ್ತೆ. ವಾರದಲ್ಲಿ ಒಂದು ದಿವಸ ಆದರೂ ಈ ಥರ ಮಾಡಿ ನೀವು ಅಭಿಪ್ರಾಯವನ್ನು ತಿಳಿಸಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲರೂ ಕೂಡ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದ.